ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಪಾರ್ಲರ್ಗೆ ಹೋದಾಗ ಎಲ್ಲರೂ ಹೋದಾಗಬ್ಸರ್ವ್ ಮಾಡ್ತಾ ಇರ್ತೀವಿ ಸೊ ಅಥವಾ ಮನೇಲಿ ಆಗಿರ್ಬೋದು ವೀಕೆಂಡ್ ಬಂತು ಅಂದರೆ ಅಯ್ಯೋ ವೈಟ್ ಏರ್ಸ್ ಇದೆ ಸೊ ನಾನು ಬಂದುಬಿಟ್ಟು ಏನು ಮಾಡಬೇಕು ಡೈ ಹಾಕ್ಬೇಕು ಹಾಗೆ ಹೀಗೆ ಅದು ಇದು ಬ್ರ್ಯಾಂಡನ್ನ ತೊಗೊಂಡು ಬಂದು ಹೆಣ್ಮಕ್ಳು ಬರೇ ಕೂದಲಿ ಎಲ್ಲರೂ ಮೆತ್ಕೊಂಡು ಕೂರದೇ ಆಗಿಬಿಡುತ್ತೆ ಅಲ್ವಾ ಅದರಲ್ಲೂ ವೈಟ್ ಏರ್ಸ್ ಇದೆ ಅಂದರೆ ಟೆನ್ಷನ್ ಮೇಲೆ ಟೆನ್ಷನ್ನು ಏನಾದರೂ ಫಂಕ್ಷನ್ಗೆ ಹೋಗಬೇಕು ಸಡನ್ ಅಂದರೆ ಅಯ್ಯೋ ವೈಟ್ ಏರ್ಸ್ ಇದೆ ನೋಡು ನಾನು ಕಲರಿಂಗೇ ಮಾಡಿಲ್ಲ ಏನೋ ಕಲರಿಂಗ್ ಮಾಡಬೇಕು ಈ ರೀತಿಯಾಗಿ ರೀತಿಯಾಗಿರುತ್ತೆ ಸಮಸ್ಯೆ ಅನ್ನೋದು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಬೇಕು ನಿಮ್ಮ ವೈಟೆಸ್ಸಿಂದ ದೂರ ಇರಬೇಕು ಅಂದರೆ ಓಕೆನಾ ಸೊ ಈ ಒಂದು ಟಿಪ್ಸ್ ಬಂದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಅಲ್ಲಿ ಯಾವುದೇ ರೀತಿ ಡೌಟ್ಸ್ನ ಬೇಡ ಬಟ್ ಏನಂದರೆ ನಾವು ಹೇಳುವಂತಹ ಡ್ಯೂರೇಷನನ್ನು ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ ಸರ್ ಬಿಟ್ಟರೆ ಏನಿಲ್ಲ ಸೊ ಯಾವ ಟ್ರಿಕ್ಕು ಏನು ಇಷ್ಟಿಲ್ಲ ಕತೆ ಹೇಳ್ತಾ ಇದ್ದಾಳೆ ಹೇಳು ಅಂತ ನೋಡ್ತಾ ಇದ್ದೀರಾ ಸೊ ಬನ್ನಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಮೊದಲನೇ ಬಾರಿ ನಮ್ಮ ಚಾನಲ ವಿಸಿಟ್ ಮಾಡಿದ್ದೀರಾ ಹಾಗಾದರೆ ಬೇಗ ಹೋಗಿಬಿಟ್ಟು ರೆಡ್ ಕಲರ್ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಅದ್ರ ಪಕ್ಕ ಇರುವಂಥ ಬೆಲ್ಲೈಕನ್ ಆನ್ ಮಾಡಿ ಆಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿರೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ತಕ್ಷಣಕ್ಕೆ ವಿಡಿಯೋನ ವಾಚ್ ಮಾಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಏನಪ್ಪ ಅಂದರೆ ವೈಟರ್ಸ್ ಅನ್ನೋದು ನಮಗೆ ಹಲವಾರು ಕಾರಣಗಳಿಗೆ ಆಗ್ಬೋದು ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ವಿತೌಟ್ ಎನಿ ರೀಸನ್ಸ್ ಕೂಡ ನಮಗೆ ವೈಟಸ್ ಬರುವ ಚಾನ್ಸಸ್ ಕೂಡ ಇರುತ್ತೆ ಈ ವೈಟರ್ಸ್ ಅನ್ನೋದು ನಾವು ಯೂಸ್ ಮಾಡುವ ಶಾಂಪೂ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂದರೆ ವೈಟಸ್ ಬರುತ್ತಾ ಇಲ್ಲವಾ ಹಾಗೆ ನಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೋ ಅಥವಾ ನಾವು ಯೂಸ್ ಮಾಡುವಂತಹ ಶಾಂಪೂ ಏನಾದ್ರು ತುಂಬಾ ಕೆಮಿಕಲ್ ಇದ್ರೇ ಕೂಡ ಸಮಟೈಮ್ಸ್ ಈ ರೀತಿ ಆಗುತ್ತೆ ಇನ್ನು ಕೆಲವೊಬ್ರು ಏನೇ ನ್ಯಾಚುರಲ್ ಮೆಥಡ್ನ ಯೂಸ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ವೈಟರ್ಸ್ಟ್ ಆಗ್ತಾಯಿರುತ್ತೆ ಫ್ರೆಂಡ್ಸ್ ಓಕೆ ನಾವು ಇವಾಗ ಇದೆಲ್ಲ ತುಂಬ ಕಾಮನ್ ಅಂತಲೇ ಹೇಳ್ಬೋದು ಬಟ್ ನಮಗೆಲ್ಲರೂ ಹೋಗುವಾಗ ಫಂಕ್ಷನ್ಸ್ಗೆ ರೀತಿ ಏನಾದ್ರು ಜಾಸ್ತಿ ಇದ್ದಾಗ ಏನೋ ಒಂಥರ ಇಪ್ಸು ಮುರುಸು ಅನಿಸುತ್ತೆ ಅಲ್ವಾ ಸೊ ಬನ್ನಿ ಜಾಸ್ತಿ ಮಾತಬೇಡ ಆಲ್ರೆಡಿ ಇವಾಗ ಜಾಸ್ತಿ ಏನಪ್ಪ ಹೀಗೆ ಕೊರಿತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ ಸೊ ಶುರು ಮಾಡ್ತೀನಿ ಟಿಪ್ಪನ್ನ ಏನಪ್ಪ ಅಂದರೆ ಸಿಂಪಲ್ ಟಿಪ್ ಫ್ರೆಂಡ್ಸ್ ಸೊ ಜಸ್ಟ್ ನೀವು ಇದಕ್ಕೆ ತೊಗೋಬೇಕಾಗಿರೋದು ಕರ್ಬೇನ ಸೊಪ್ಪು ಓಕೆನಾ ಸೊ ಕರ್ಬೇನ ಸೊಪ್ಪನ್ನು ಎಷ್ಟು ತೊಗೋಬೇಕು ಏನು ಕ್ವಾಂಟಿಟಿ ಅನ್ನೋದು ನಿಮ್ಮ ಒಂದು ಹೇರು ಎಷ್ಟು ತಿಕ್ಕಾಗಿದೆ ಹಾಗೆಯೇ ಎಷ್ಟು ಲಾಂಗ್ ಇದೆ ಅಂದರೆ ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಕರ್ಬೇನ ಸೊಪ್ಪನ್ನು ಬಂದು ನೀವು ಹಸಿ ಕರ್ಬೇನ್ ಸೊಪ್ಪನಾದ್ರೂ ತೊಗೋಬೋದು ಅಥವಾ ಒಣಸಿ ಆದರೂ ಕೂಡ ತೊಗೊಬೋದು ತೊಂದರೆ ಇಲ್ಲ ಓಕೆನಾ ಸೊ ಕರ್ಬೇನ ಸೊಪ್ಪನ್ನು ತೊಗೊಳ್ಳಿ ಓಕೆನಾ ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಅಂತ ಹೇಳಿದಾಗ ನಿಮ್ಮ ನಿಮ್ಮೊಂದು ಹೇರ್ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕರ್ಬೇನ್ ಸೊಪ್ಪನ್ನು ತೊಗೊಂಬಿಟ್ಟು ನೀವು ಒಂದು ಫ್ರೈ ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ಒಂದು ಬಾಣಲಿನಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಾಡಿದರೆ ಸಾಕು ಫ್ರೆಂಡ್ಸ್ ಓಕೆ ಎರಡು ನಿಮಿಷ ಫ್ರೈ ಮಾಡಿಕೊಂಡು ತಣಗಾಗ್ಲಿಕ್ಕೆ ಬಿಡಿ ಫ್ರೆಂಡ್ಸು ಅದನ್ನ ನಂತರ ನೀವು ಬಂದು ನೀಟಾಗಿ ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಸೊ ಆ ಒಂದು ಪೌಡರ್ಗೆ ಬಂದು ನೀವು ಮೇಯ್ನಾಗಿ ಎರಡು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಸೊ ಮೊದಲನೇದು ಏನಪ್ಪ ಅಂತಂದರೆ ನೀವು ಆ್ಯಡ್ ಮಾಡಬೇಕಾಗಿರೋದು ಬರೋ ಹಲೋವೆರ ಜೆಲ್ನ ಹ್ಯಾಡ್ ಮಾಡಬೇಕು ಹೌದು ಫ್ರೆಂಡ್ಸ್ ಓಕೆನಾ ಹಲೋವೆರ ಜೆಲ್ನ ಹ್ಯಾಡ್ ಮಾಡಿ ಅದನ್ನು ನೀಟಾಗಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಾಗಿ ತಯಾರು ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟ್ ಬಂದು ನೀವು ಒಂದು ಅರ್ಧ ಲೆಮನನ್ನು ಹ್ಯಾಡ್ ಮಾಡಬೇಕಾಗುತ್ತೆ ಲೆಮನ್ ಜ್ಯೂಸನ್ನ ಓಕೆನಾ ಸೊ ಅರ್ಧ ಲೆಮನ್ ಜ್ಯೂಸನ್ನು ಹ್ಯಾಡ್ ಮಾಡಿ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದ ತಕ್ಷಣ ನೀವು ಅಪ್ಲೈ ಇಲ್ಲ ಸೊ ಫೈವ್ ಮಿನಿಟ್ಸ್ ಅದನ್ನು ಹಾಗೆಯೇ ಬಿಡಬೇಕಾಗುತ್ತೆ ಸೊ ಫೈವ್ ಮಿನಿಟ್ಸ್ ನೀವು ಅದನ್ನು ಹಾಗೆಯೇ ಬಿಟ್ಬಿಟ್ಟು ಅದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಡ್ಕೊಂಡಿರುತ್ತೆ ನೆಕ್ಸ್ಟ್ ಮತ್ತು ಇನ್ನೊಂದು ಸಲ ಜಸ್ಟ್ ಅದೇ ರೀತಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡುವಾಗ ನೀವು ಫುಲ್ ಸ್ಕಾಲ್ಪ್ಗೆ ಮತ್ತು ಉದ್ದ ಕೂಲ್ ಎಷ್ಟಿದೆ ಎಂಬುದಾಗ ಫುಲ್ಲು ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಕೆಲವೊಬ್ಬರಿಗೆ ಹೇಗೆ ಅಂದರೆ ಜಸ್ಟ್ ಬರೀ ಸ್ಕಾಲ್ಪಲ್ಲಿ ಮಾತ್ರ ವೈಟ್ ಇರುತ್ತೆ ಬೇರೆ ಎಲ್ಲೂ ಕೂಡ ವೈಟ್ ರೇಸ್ ಇರೋಲ್ಲ ಆ ರೀತಿ ಇದ್ದಾಗ ಬರೀ ಜಸ್ಟ್ ಸ್ಕಾಲ್ಪ್ಗೆ ಮಾತ್ರ ಅಪ್ಲೈ ಮಾಡಿ ಬಿಡ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಸೊ ಈ ರೀತಿಯಾಗಿ ಬಿಟ್ಟಾಗ ನೀವು ಕರ್ಬೇದ್ ಸಪ್ಪಲ್ಲಿ ಬಂದುಬಿಟ್ಟು ಕ್ವಾಂಟಿಟೀಸ್ ಬಂದು ನಮ್ಮ ಹೇರ್ ಗ್ರೋತಿಗೆ ಬೇಕಾಗಿರುವ ತುಂಬ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇದೆ ಏನಂದರೆ ವಿಟಮಿನ್ ಸಿ ಇದೆ ವಿಟಮಿನ್ ಬಿ ಇದೆ ಹಾಗೆಯೇ ಇದರಲ್ಲಿ ಬಂದುಬಿಟ್ಟು ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಇದೆ ಫ್ರೆಂಡ್ಸ್ ಓಕೆನಾ ಸೊ ಅದರಿಂದಾಗಿ ನಮ್ಮ ಒಂದು ಹೇರ್ ಗ್ರೋಥ್ ಜಾಸ್ತಿ ಆಗಲಿಕ್ಕೆ ಹಾಗೆಯೇ ನಮ್ಮ ಒಂದು ಗ್ರೇ ವೈ ಏರ್ಸ್ ಏನಿರುತ್ತೆ ಅಂದರೆ ವೈಟ್ ಏರ್ಸ್ ಏನಿರುತ್ತೆ ಅದರಿಂದ ನಮ್ಮನ್ನು ಒಂದು ಪ್ರೊಟೆಕ್ಟ್ ಮಾಡಲಿಕ್ಕೆ ಆ ಒಂದು ಕಲರನ್ನು ಚೇಂಜ್ ಮಾಡಲಿಕ್ಕೆ ಇದು ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಹಾಗಾಗಿ ನೀವು ಇದಕ್ಕೆ ಇದನ್ನು ಬಂದುಬಿಟ್ಟು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತಾ ಇರಬೇಕು ಸೊ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು ಸೊ ಅಂದರೆ ಏನಪ್ಪ ಅಂದರೆ ನಮಗೆ ಯೂಸ್ ಮಾಡಿದೆ ನಿನ್ನೆ ಅಥವಾ ಯೂಸ್ ಮಾಡಿದೆ ನಾನು ಟೂ ಡೇಸ್ ಒನ್ ಡೇ ನನಗೆ ರಿಸಲ್ಟೇ ಸಿಕ್ಕಿಲ್ಲ ಈ ರೀತಿ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಅಲ್ವ ಇದನ್ನು ಬಂದುಬಿಟ್ಟು ನೀವು ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಸೊ ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡಬೇಕು ಅಟ್ಲೀಸ್ಟ್ ನೀವು ಬಂದುಬಿಟ್ಟು ಒಂದು ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಇದನ್ನು ಟ್ರೈ ಮಾಡಬೇಕಾಗುತ್ತೆ ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಚ್ಚಿದ ತಕ್ಷಣ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಸೊ ಇದನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಅಟ್ಲೀಸ್ಟ್ ವೀಕ್ಲಿ ಟೂ ಟೈಮ್ಸ್ ಆಗಿಲ್ಲ ಅಂದ್ರೆ ವೀಕ್ಲಿ ಒನ್ಸ್ ಆದರೂ ಕೂಡ ಇದನ್ನು ಅಪ್ಲೈ ಮಾಡ್ತಾ ಇರಬೇಕು ಸೊ ಅಟ್ಲೀಸ್ಟ್ ಮಂತ್ಲಿ ಸಾರಿ ಒನ್ ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಇದನ್ನು ಯೂಸ್ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಚೇಂಜಸ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಹೈಯೋ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ಹೊಸೊಬ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ